ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿಶ್ವಿಕಾ. ಇದು ನನ್ನ ಮೂರನೇ ಸಿನಿಮಾ. ಈ ಸಿನಿಮಾಲಿ ನಾನು ಕಾಲೇಜ್ ಗರ್ಲ್ ಪ್ಲೇ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ಎಲ್ಲರೂ ಸಿನಿಮಾ ಬಗ್ಗೆ ಹೇಳಿದ್ದಾರೆ, ಕತೆ ಮತ್ತೆ ಒಂದು ಲವ್ ಸ್ಟೋರಿ ಅಂತ. ಸೊ ನಾನು ಐ ಫೀಲ್ ರಿಯಲಿ ಆನರ್ಡ್ ಆ್ಯಕ್ಚುಲಿ. ಇದು ದೊಡ್ಡ ಬ್ಯಾನರ್ ಅಲ್ಲಿ ನನ್ನ ಮೂರನೇ ಫಿಲಮ್ಮೇ ಇಷ್ಟು ದೊಡ್ಡ ಬ್ಯಾನರ್ನಲ್ಲಿ ಕೆಲಸ ಮಾಡ್ತಾ ಇರೋದು. ಥ್ಯಾಂಕ್ ಯು ರಮೇಶ್ ಸರ್, ಥ್ಯಾಂಕ್ ಯು ಮಂಜು ಸರ್. ಆಮೇಲೆ ಗುರು ಸರ್ ವರ್ಕ್ ನಾನು ಮುಂಚೆ ನೋಡಿದ್ದೀನಿ. ಸೊ ಈ ತಾಯಿ ಬೆಳೀತಾ ಇರೋ ಹೀರೋಯಿನ್ಗೆ ಇಂಥ ಇರೋ ಗುರು ಸರ್ ಅಂತ ಡಿರೆಕ್ಟರ್ ಗೈಡೆನ್ಸ್ ತುಂಬ ಇಂಪಾರ್ಟೆಂಟ್. ಸೊ ಥ್ಯಾಂಕ್ ಯು ಗುರು ಸರ್. ಮತ್ತು ಇನ್ನೇ ಹೇಳಿ ಅಷ್ಟೇ. ಸೊ ಐ ಆಮ್ ರಿಯಲಿ ಎಕ್ಸೈಟೆಡ್ ನಮ್ಮ ಇಡೀ ಟೀಮ್ ಜೊತೆ ವರ್ಕ್ ಮಾಡೋಕ್ಕೆ. ಆ್ಯಂಡ್ ಶ್ರೇಯಸ್, ಅಫ್ಕೋರ್ಸ್ ಶ್ರೇಯಸ್ ಅವ್ರ ನನ್ನ ಶೂಟು ಮತ್ತು ಪೋಸ್ಟರ್ಸ್ ನೀವು ನೋಡಿದ್ರೆ ಅವರು ತುಂಬಾ ಪ್ರಿಪ್ರೇಷನ್ಸ್ ಮಾಡಿದ್ದಾರೆ. ಸೊ ಈಗ ಈಗ ಲಾಂಚ್ ಅಂದರೆ ಅವ್ರದ್ದು ಇದು ಲಾಂಚಿಂಗ್ ಮೂವಿ ಅಂತಲೇ ಅನಿಸಲ್ಲ, ಯಾಕಂದರೆ ಏನೋ ಅವ್ರ ಎನ್ವೈರ್ಮೆಂಟ್ ಹುಟ್ಟಿ ಬೆಳೆದಿದ್ದ ಎನ್ವೈರ್ಮೆಂಟು ಆಗಿದೆ. ಸೊ ಫಿಲಮ್ನ ನೋಡಿ ಅವ್ರ ಸುತ್ತಮುತ್ತಲು ಕೆಲಸ ಮಾಡ್ಕೊಂಡು ಬಂದಿರೋರು ಶ್ರೇಯಸ್. ಸೊ ಇದು ಅವ್ರಿಗೇನು ಹೊಸ್ತಲ್ಲ. ಸೊ ಇಡೀ ಟೀಮ್ ಜೊತೆ ನನ್ನ ವರ್ಕ್ ಮಾಡ್ತಾ ಇರೋದು ನನ್ನ ಪ್ಲೆಷರ್. ಸೊ ಇಡೀ ಟೀಮ್ಗೆ ನನ್ನ ಥ್ಯಾಂಕ್ ಯು. ತುಂಬ ಇಷ್ಟ ಆದ ಆ್ಯಕ್ಚುಲಿ ನನ್ನ ಇದಕ್ಕೆ ಮುಂಚೆ ಮಾಡಿರೋ ಸಿನಿಮಾ ಎರಡು ಕಾಲೇಜ್ ಗರ್ಲ್ ಅಲ್ಲ. ಸೊ ಫೈನಲಿ ನನ್ನ ಏಜ್ ತಕ್ಕಂಗೆ ಒಂದು ರೋಲ್ ಸಿಕ್ಕಿದೆ. ಸೊ ಕಾಲೇಜ್ ಗರ್ಲ್ ಆಗಿ ಪ್ಲೇ ಮಾಡ್ತಾರೋ ನಂಗೆ ತುಂಬ ಖುಷಿ ಆಗ್ತದೆ ಸರ್. ವಾಸು ನನ್ನ ಪಕ್ಕ ಕಮರ್ಷಿಯಲ್, ಮತ್ತೆ ಅಮ್ಮ ಐ ಲವ್ ಯು. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರೇ ಸರ್, ಓದಿದ್ದು ಮೌಂಟ್ ಕಾಮಲ್ ಕಾಲೇಜ್ ಅಲ್ಲೇ. ನೋಡಕ್ ಹಂಗ ಕಾಣಿಸ್ತೀನಿ, ಹಂಗೆ ಇರ್ಬೇಕಲ್ವಾ ಸರ್? ಇಲ್ಲಾಂದ್ರೆ ತುಳಿದು ಬಿಡ್ತಾರೆ ಚೆನ್ನ ಅಂತಲ್ಲ, ಬಟ್ ಬೋಲ್ಡ್ ಆಗಿ ಇರ್ಬೇಕು ಅನ್ಸುತ್ತೆ. ಓ ಫಿಲಮ್ ಸ್ವೀಟ್ ಗರ್ಲ್, ಶೀಸ್ ಅ ವೆರಿ ಸ್ವೀಟ್ ಗರ್ಲ್, ಸಪೋರ್ಟಿಂಗ್ ಗರ್ಲ್.